ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಏನಪ್ಪ ವಿಶೇಷ ಅಂದರೆ ಸ್ನೇಹಿತರೆ, ನಿಮ್ಮ ಜೀವಿತಾವಧಿಯಲ್ಲಿ ಇಷ್ಟು ದೊಡ್ಡದಾದ ಒಂದು ಪರಂಗಿಣ ಮರ ನೋಡಿದ್ದೀರಾ? ನೋಡಿ ಎಷ್ಟು ದೊಡ್ಡದು ಗೊತ್ತಾ? ಬಾಬಾ, ಒಂದು 20-25 feet ಇದೆ ಸ್ನೇಹಿತರೆ. ನಾವಿವತ್ತು ಸ್ನೇಹಿತರು ನಾನು ಅಲ್ಲಿ ಮಾತಾಡಬೇಕಾದ್ರೆ ಸುಮ್ಮನೆ ನನ್ನ ಗಮನ ಈ ಕಡೆ ಬಂತು. ತುಂಬ ಸಂತೋಷ ಆಯಿತು, ಜೊತೆಗೆ ಒಂದು ಆಶ್ಚರ್ಯ ಚಕಿತನ ಅದೆ. ಏನಪ್ಪ ಇಷ್ಟು ದೊಡ್ಡ ಮರ, ಇದೆಂಗೆ ಬೆಳೆದಿದೆ ನೋಡಿ. ಅಬ್ಬೋಬ್ಬೋಬ್ಬೋಬ್ಬ, ನಾನು ನೋಡಿರೋದು ಇಲ್ಲಿ ಇದೆಯಲ್ಲ ಇಷ್ಟು ನೋಡಿದ್ದೀನಿ ಅಷ್ಟೇ, ಅದಕ್ಕಿಂತ ಸ್ವಲ್ಪ ಅಷ್ಟು ನೋಡಿದ್ದೀನಿ. ಇದು 3 times ದೊಡ್ಡದಾಗಿದೆ ಸ್ನೇಹಿತರೆ. ಪರಂಗಿಣ್ಣೆಲ್ಲ ಬಿಟ್ಟಿದೆ ನೋಡಿ, ಮೋಸ್ಟ್ಲಿ ಕಿತ್ಕೊಂಡು ಇದ್ದಾರೆ ಅನಿಸುತ್ತೆ. ಇದೊಂದು ಅದ್ಭುತವಾದ ಮಾಹಿತಿ ನೋಡಿ, ಎಷ್ಟು ದೊಡ್ಡ ಮರ ಇದು. ಒಂದು 5-6 ಹಣ್ಣುಗಳು ಸಹ ಬೆಳೆದಿದೆ. ಸೂಪರ್ ಅಲ್ಲ ನೋಡಿ, ಇಲ್ಲಿ ಮಳೆ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ದುಳು 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 ನೋಡಿ, ದುಳು ದುಳು ದುಳು. ಇದೆಲ್ಲ ಹಸಿರು ಕಾಣಿಸ್ತಾ ಇಲ್ಲ ನಿಮಗೆ, ನನಗೆ ಗೊತ್ತು. ಎಲ್ಲ ಒಂಥರ ಕೆಂಪು ಕೆಂಪು ಕಾಣಿಸ್ತಾ ಇದೆ, ಫುಲ್ಲು ಧೂಳು ತುಂಬಿಕೊಂಡಿದೆ. ಸೊ ನೋಡಿ ಎಷ್ಟು, ಮತ್ತು ಇಲ್ಲಿ ನೀರು ಹಾಕೋರು ಇಲ್ಲ, ಏನಿಲ್ಲ. ಇದ್ರ ಪಾಡಿಗೆ ಇದು ಬೆಳೆದಿರೋಂತಹ ಅದ್ಭುತವಾದ ಮರ. ಸಖತ್ತಲ್ಲ, ಎಂಥ ಅದ್ಭುತವಾದ ಮಾಹಿತಿನ ಕೊಟ್ಟಿದ್ದೀನಿ ನೋಡಿ. ನೀವು ಅಕಸ್ಮಾತ್ ಕೆಲವ್ರು ಹೇಳ್ಬೋದು, ಹೆಂಗುರು ನಮ್ಮನೆ ಹತ್ರನೂ ಇದೆ, ನಮ್ಮೂರ ಹತ್ರನೂ ಇದೆ, ಹಂಗೆ ಹಿಂಗೆ ಅಂತ. ಸೊ ಅಕಸ್ಮಾತ್ ನಿಮಗೇನಾದರೂ ಇಷ್ಟು ದೊಡ್ಡದಾದ ಮರ ನೀವು ನೋಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ, ಜೊತೆ ಕಮೆಂಟಲ್ಲಿ ಫೋಟೋನು ಕಳಿಸಿ ಅಥವಾ ಮೆಸೇಜಲ್ಲೂ ಸಹ ಕಳಿಸಿ ನೋಡಿ ಹೆಂಗಿದೆ ಅಂತ. ಇಲ್ಲೊಂದು ಕೊಂಬೆನ ಕಡ್ದಿದ್ದಾರೆ ಸ್ವಲ್ಪ. ಇವಾಗ ಒಂದು 7-8 ಈ ಹಣ್ಣುಗಳು, ಕಾಯಿ, ಪರಂಗಿಕಾಯಿ ಬೆಳೆದಿದೆ. ಝೂಮಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿದ್ರ ಅಂದರೆ ನನಗೆ ವಿಶೇಷ ಏನಪ್ಪ ಅಂತ ಅಂದರೆ ನೋಡಿ, ಇಲ್ಲಿ ನೀರು ಹಾಕೋರಿಲ್ಲ, ಮತ್ತು ಈ ಗೊಬ್ಬರ ಏನೂ ಇಲ್ಲ, ಆದ್ರೂ ಎಷ್ಟು ಚಂದವಾಗಿ ಬೆಳೆಯುತ್ತೆ ನೋಡಿ. ಅದಕ್ಕೆ ಪ್ರಕೃತಿನ ನಾವು ಉಳಿಸ್ಬೇಕು ಅನ್ನೋದು. ಮನುಷ್ಯ ಇಲ್ಲ ಅಂತ ಅಂದರೆ ಪ್ರಕೃತಿ ಎಷ್ಟು ಅದ್ಭುತವಾಗಿ ಜೀವನ ನಡೆಸುತ್ತೆ, ಆದರೆ ಮನುಷ್ಯನಿಂದ ಈ ಪ್ರಕೃತಿಗೆ ಎಷ್ಟು ಹಾನಿಕರವಾಗಿದೆ ಅಂದರೆ ನೋಡಿ. ಸಖತ್ತಲ್ಲ, ನಾನು ನನ್ನ ಸ್ನೇಹಿತರು ಅಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಕಣ್ಣು ಇಲ್ಲಿ ಬೀಳ್ತು ಅಚಾನಕ್ಕಾಗಿ ನೋಡಿ. ಈ ಮರ ನನ್ನ ಕಣ್ಣಿಗೆ ಅಚಾನಕ್ಕಾಗಿ ಬೀಳ್ತು. ಸೊ ನೋಡೋಣ, ನಿಮಗೂ ತೋರಿಸೋಣ. ಯಾಕಂದರೆ ನಾನು ಬ್ಯುಸಿ ಇದ್ದೆ, ಬೇರೆ ಟೈಮಲ್ಲಿ ವೀಡಿಯೋ ಮಾಡ್ಬೋದಿತ್ತು, ಆದರೆ ಅಷ್ಟೊತ್ತು ಕಡ್ದಾಕ್ಬೋದು ಅಥವಾ ಬಿದ್ದೋಗ್ಬೋದು ಈ ಥರ ಏನಾದರೂ.